ಇವಾಗ ಇದೆಲ್ಲ ಬಿಡು ಹೇಳಿ ಅಂತ. ನಾನು ನಿನಗೆ ಇವಾಗ ರೊಮ್ಯಾಂಟಿಕ್ ವಾಕ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಓಕೆ, ಮೊದಲು ನಾನು ನಿನ್ನ ಕೈನ ಹೀಗೆ ಹಿಡ್ಕೊಂಡು ನಿನ್ನ ಭುಜದ ಮೇಲೆ ತಲೆ ಇಡ್ತೀನಿ. ನೀನು ಕತ್ನ ಹೀಗೆ ಎತ್ತಿ ನೋಡಬೇಕು, ಆಮೇಲೆ ಕಾಲ ಹೀಗೆ ಮುಂದಿಟ್ಟು ನಡಿಬೇಕು. ನಾವು ಹಿಂಗ ನಡಿಬೇಕೇನ? ಯಾವ್ದೇ ಗರ್ಲ್ ಫ್ರೆಂಡ್ ಆಗ್ಲಿ ಬಾಯ್ ಫ್ರೆಂಡ್ ಆಗ್ಲಿ ಅವರಿಗೆ ಬಾರ ಅಂತ ಅನ್ನಿಸ್ಬಾರ್ದು, ಗೊತ್ತಾಯ್ತಾ? ಅದ್ರ ನೋಡ ಹಿಂಗ ನಡಿಬೇಕಂತೇನ್ ಇರಂಗಿಲ್ಲಲ್ಲ. ಹೌದಾ? ಹಾಗಾದ್ರೆ ಹೇಗ್ ನಡಿಬೇಕು ಅಂತ ನೀನ ತೋರ್ಸು. ಆಕ್ಚುಲಿ ಏನಂದ್ರ ನಮ್ಗೆ ಯಾವಾಗ ನಡಿಬೇಕು ಅಂತ ಅನಿಸ್ತದೋ ಅವಾಗ ಹೆಂಗ ಚಲಿಸುವ ಖುಷಿಯೇ ಇದು ಕರಗದ ಪ್ರೀತಿ ಇದು ಕಣ್ಣಿನ ಭಾಷೆಗೆ ಮನಸೋತೆನು ನಾ ಮನಸಾರೆ ಕೇಳೆ ರಾಜಕುಮಾರಿ ನನ್ನ ಹೃದಯ ನಿಂದೆ ನಮ್ಮ ಏಳು ಜನ್ಮ ಹುಟ್ಟಿ ಬರುವೆ ನಿನ್ನ ಪ್ರೀತಿಯು ನಂಗೆ ನಮ್ಮ ಬಾರೆ ಬಾರೆ ರಾಜಕುಮಾರಿ ನಿನ್ನ ಕನಸು ನಂದೆ ನಮ್ಮ ನೀನೇ ಒಲವು ನಂಗೆ ಬಲವು ಎಂಥ ವರವ ಕೊಟ್ಟ ಬ್ರಹ್ಮ ಏನಾಯ್ತು? ನನ್ ಸೊಂಟ ಹಿಡ್ಕೋತ. ನಾ ಅನ್ಕೊಂಡಷ್ಟೇನು ಹಗರಿಲ್ಲ ನೀನ. ಹಲೋ, ನಾನ್ ಹಗುರನೆ ಇರೋದು, ನೀನ್ ಅನ್ಕೊಂಡಷ್ಟು ಭಾರ ಏನಿಲ್ಲ. ಇವಾಗ ನೀನು ನನ್ ಡೇಟಿಂಗ್ ನ ಕ್ಲೋಸ್ ಮಾಡ್ಬೇಕು ಅಲ್ವಾ? ಏ ಇಲ್ಲ ಇಲ್ಲ, ಹೊಟ್ಟೆ ಇಲ್ಲ. ಹಾಗಾದ್ರೆ ಸರಿ. ನನ್ಗ ಆಕ್ಚುಲಿ ಮನ್ಸಿಲ್ಲ. ಏನ್ ಗೊತ್ತಾ, ಈ ಡೇಟಿಂಗ್ ಎಲ್ಲ ಇದೇ ತರ ಜೀವನ ಪೂರ್ತಿ ನಡೀತಾ ಇರ್ಬೇಕು ಅನ್ಸುತ್ತೆ. ಖರೆ ಖರೆ ಹೇಳ್ಬೇಕಂದ್ರ ನಿನ್ನ ಪ್ರೀತಿ ನನಗ ಅಡಿಕ್ಷನ್ ಆಗ್ಯದ. ಮಾಯಾ ಫೋನ್ ಮಾಡ್ಲಿಕ್ಕತ್ತಳ. ಹಲೋ ಸರ್, ನೀವು ಚೇಂಬರ್ ನಲ್ಲೇ ಇಲ್ಲ, ನಾನು ನಿಮಗೋಸ್ಕರ ಕಾಯ್ತಾ ಇದ್ದೀನಿ, ಎಲ್ಲಿದ್ದೀರಾ? ಮಾಯಾ, ನಾನೊಂದು ಇಂಪಾರ್ಟೆಂಟ್ ಕೆಲಸದ ಮೇಲೆ ಹೊರಗೆ ಬಂದಿನಿ, ನಾನು ನಿನಗೆ ಆಮೇಲೆ ಫೋನ್ ಮಾಡ್ತೀನಿ. ಏಲಿಯನ್ ನನಗೋಸ್ಕರ ಇವತ್ತು ಮಾಯನ್ ಫೋನೇ ಕಟ್ ಮಾಡಿಬಿಟ್ಟ. ವಾವ್, ದಿಸ್ ಇಸ್ ಮೈ ಬಾಯ್ ಫ್ರೆಂಡ್. ಸರಿ, ನಡಿ ಹೋಗೋಣ. ಸೋಕಶ್ ಸೋಕಶ್. ಸರ್, ರಿಯಲಿ ಸಾರಿ ಫಾರ್ ಆಸ್ಕಿಂಗ್ ದಿಸ್. ನನ್ನ ಟೀಮ್ ಮೆಂಬರ್ಸ್ ಮುಂದೆ ನನಗೆ ಕ್ವಶನ್ ಮಾಡುವಷ್ಟು ತಪ್ಪು ನಾ ಏನು ಮಾಡೀನಿ ಸರ್. ಮಿಸ್ಟರ್ ಶಶಾಂಕ್ ನಡ್ಕೋಟೆ, ಇವರೆಲ್ಲ ನಿಮ್ಮ ಟೀಮ್ಮೇಟ್ಸೆ, ಹಾಗಾಗಿ ಎದುರುಗಡೆ ಮಾತಾಡ್ತಾ ಇದ್ದೀನಿ. ಫೈನ್ ಸರ್, ನನ್ನ ಮಗ ಏನಂತ ಕಂಪ್ಲೇಂಟ್ ಬಂದದ ಸರ್? ಕಂಪ್ಲೇಂಟ್ ಏನು ಅಂದರೆ, ನೀನು ಸಡನ್ನಾಗಿ ಇನ್ಸ್ಟಿಟ್ಯೂಟಿಂದ ಹೊರಗೆ ಹೋಗ್ತೀಯಾ, ಮುಂಚೆ ಥರ ಕೆಲಸದಲ್ಲಿ ಗಮನ ಹರಿಸ್ತಿಲ್ಲ, ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ. ಸರ್, ನಾ ಬರೋಬ್ಬರ ಟೈಮ್ಗೆ ಆಫೀಸ್ಗೆ ಬರಕತ್ತೀನಿ ಸರ್. ಬಂದ ಮ್ಯಾಗ ಒಂದು ಸೆಕೆಂಡ್ ಕೂಡ ಟೈಮ್ ವೇಸ್ಟ್ ಮಾಡಕತ್ತಿಲ್ಲ, ಅಂಡ್ ಆನ್ ಟೈಮ್ ಕೆಲಸ ಮುಗಿಸಾಕತ್ತೀನಿ, ಮನೆಗೆ ಹೋಗಕತ್ತೀನಿ ಸರ್. ಆದರೆ ನಿನ್ನ ಮೇಲೆ ಇರೋ ಕಂಪ್ಲೇಂಟು ಇವರಿಗೆಲ್ಲ ಅಗತ್ಯ ಇದ್ದಾಗ ನೀನು ಕೈ ಸಿಗೋಲ್ಲ ಅಂತ, ಆಮೇಲೆ ಕೊನೆಗೆ ನನ್ನ ಹತ್ರ ಬರ್ತಾರೆ ಹೆಲ್ಪ್ ಕೇಳ್ಕೊಂಡು.
ನೀನು ಈ ತರ ಮಾಡ್ತೀಯ ಅಂತ ನಾನು ಅನ್ಕೊಂಡಿರಲಿಲ್ಲ ಸರ್ ನಾನು ಯಾವಾಗಲೂ ಇನ್ಸ್ಟಿಟ್ಯೂಟ್ ನಾಗ ಇರ್ತೀನಲ್ಲ ಸರ್ ಈ ಕೆಲಸನ ಈ ಇನ್ಸ್ಟಿಟ್ಯೂಟ್ ನಾನು ಸರ್ವಸ್ವ ಅಂತ ತಿಳ್ಕೊಂಡಿನಿ ಆಮಗ ಎಷ್ಟೋ ಸಲ ಈ ಕೆಲಸ ಎಷ್ಟೇ ಹೆಚ್ಚಿಗಿದ್ರೂ ಕೂಡ ನಾನು ಇಲ್ಲೇ ಫಿನಿಶ್ ಮಾಡಿನಿ ಓವರ್ಲೋಡ್ ಇದ್ರೆ ಮನೆಗೆ ತಗೊಂಡು ಕೂಡ ಫಿನಿಶ್ ಮಾಡಿನಿ ಆಮಗ ಇಲ್ಲಿ ನನ್ನ ಟೀಮ್ ಮೆಂಬರ್ಸ್ ಗೆ ಯಾರಿಗೆ ಏನೇ ಪ್ರಾಬ್ಲಮ್ ಆದ್ರೂ ಅಟ್ ಎನಿ ಟೈಮ್ 24/7 ಅವೈಲೇಬಲ್ ಅದೀನಿ ಆದ್ರೆ ನನಗೆ ಇವಾಗ ಇವಾಗ ಇಕಡೆ ಇಕಡೆ ಅನ್ಸಕತ್ತದ ಸರ್ ನನ್ನ 24 ಅವರ್ಸ್ ನ ಬರೀ ಆಫೀಸ್ ಗೆ ಅಷ್ಟೇ ಅಲ್ಲ ಮನೆಗಿರೋ ಹೆಂಡತಿ ಕೂಡ ಕೊಡಬೇಕಾಗ್ತದ ಅಂತ ಯಾಕಂದ್ರೆ ಸರ್ ನಾನು 24 ಅವರ್ಸ್ ನಾಗ ಒಂದು 3 ಅವರ್ಸ್ ನನ್ನ ಹೆಂಡತಿ ಎಕ್ಸ್ಪೆಕ್ಟ್ ಮಾಡೋದ್ರಾಗ ತಪ್ಪೇನಿಲ್ಲ ಸರ್ ಆಮಗ ಇಲ್ಲಿರೋರು ಎಲ್ಲರಿಗೂ ಗೊತ್ತದೆ ಸರ್ ನಾನು ಲಗ್ನ ಮಾಡ್ಕೊಂಡಾಗ ನಾನು ಒಂದು ಪ್ರಾಜೆಕ್ಟ್ ಒಪ್ಪಿಕೊಂಡಿದ್ದೆ ಅಂತ ಸೋ ಆ ಪ್ರಾಜೆಕ್ಟ್ ಮಾಡಬೇಕಿದ್ರೆ ಸರ್ ನಾನು ನನ್ನ ಹೆಂಡತಿಗೆ ಟೈಮ್ ಕೂಡ ಆಗಲಿಲ್ಲ ಇವಾಗ ಕೂಡ ಅಷ್ಟೇ ನಾನು ಆನ್ ಟೈಮ್ ಆಫೀಸಿಗೆ ಬರಕತ್ತೀನಿ ಕೆಲಸ ಮುಗಿಸಕತ್ತೀನಿ ಹೋಗಕತ್ತೀನಿ ಆದ್ರೆ ಒಂದು ಸ್ಮಾಲ್ ಚೇಂಜ್ ಅದ ಸರ್ ಏನಂದ್ರೆ 24 ಅವರ್ಸ್ ನಾನು ನನ್ನ ವರ್ಕಿಗೆ ಕೊಡಕ್ಕೆ ಆಗಕತ್ತಿಲ್ಲ ಆ್ಯಂಡ್ 24 ಅವರ್ಸ್ ನಾನು ವರ್ಕಿಗೆ ಕೊಡಬೇಕು ಅಂತ ಇಲ್ಲಿ ಯಾರು ಎಕ್ಸ್ಪೆಕ್ಟ್ ಮಾಡಬಾರ್ದು ಸರ್ ಅಂಡ್ ನನ್ನ ಮ್ಯಾಗ ಯಾರು ಕಂಪ್ಲೇಂಟ್ ಕೊಟ್ಟಾರ ಅನ್ನೋದು ಕೂಡ ನನಗೆ ಚಲೋ ಗೊತ್ತದ ಸರ್ ಇದೆಲ್ಲ ಅವ್ರಿಗೆ ಅರ್ಥ ಆಗ್ತದನೋ ಅಪೇಕ್ಷೆ ನನಗೇನಿಲ್ಲ ಫೈನ್ ಸರ್ ಇಟ್ಸ್ ಓಕೆ ಆದ್ರೆ ನಾ ಕರೆ ಹೇಳಕತ್ತೀನಿ ಸರ್ ಈ ಶಶಾಂಕ್ ನಡುಕೋಟೆ ತಪ್ಪು ಮಾಡೋಣ ಅಂತ ನಿಮಗೆ ಅನ್ಸಿದ್ರ ನೀವೇನು ಶಿಕ್ಷೆ ಕೊಟ್ಟರೆ ಕೂಡ ನಾನು ಅದನ್ನು ಅನುಭವಿಸ್ತೀನಿ ಸರ್ ಪ್ರತಿಯೊಬ್ಬರಿಗೂ ಅವ್ರದೇ ಆದ ಪರ್ಸನಲ್ ಲೈಫ್ ಅಂತ ಇರುತ್ತೆ ಸರ್ ಹಾಗಿದ್ರೆ ನಮಗೇನು ಫ್ಯಾಮಿಲಿ ಇಲ್ವಾ ನಾವು ಕೂಡ ಕೆಲಸ ಮಾಡ್ತಿದೀವಲ್ವಾ ಆದ್ರೆ ಮಾಯಾ ನಿಮಗೆ ಇನ್ನೂ ಮದುವೆ ಆಗಿಲ್ಲ ಅಲ್ವಾ ಮದುವೆ ಆದ್ಮೇಲೆ ನೀನು ಬಿಜಿ ಆಗ್ತೀಯ ಅಲ್ವಾ ಒಂದು ಪ್ರಶ್ನೆ ಕೇಳ್ತೀನಿ ಎಷ್ಟು ಜನಕ್ಕೆ ಅನ್ಸುತ್ತೆ ಶಶಾಂಕ್ ನಡುಕೋಟೆ ತಪ್ಪು ಮಾಡಿಲ್ಲ ಅಂತ ಸರ್ ಆದರೆ ಶಶಾಂಕ್ ಸರ್ ಯಾವಾಗಲೂ ತಪ್ಪು ಮಾಡಿಲ್ಲ ಹೌದು ಸರ್ ನಾನು ಒಪ್ಕೋತೀನಿ ಬಟ್ ಈಗ ರಾಜೇ ಸಬ್ಮಿಷನ್ ಇಲ್ಲ ಅನ್ನೋದಕ್ಕೆ ಕೆಲಸದ ಬಗ್ಗೆ ಒತ್ತಡ ಇಲ್ಲ ಕೆಲಸ ಮುಗಿದ್ಮೇಲೆ ನಾವು ಮನೆಗೆ ಹೋಗ್ತೀವಿ ಅಲ್ವಾ ಮಯಾ ಸರ್ ಶಶಾಂಕ್ ಸರ್ ಮಿಸ್ಸಸ್ ತುಂಬ ಅಂಡರ್ಸ್ಟ್ಯಾಂಡಿಂಗ್ ಇರೋ ಹುಡುಗಿ ಅದೂ ಅಲ್ಲದೆ ಯಾರು ಮದುವೆ ಆದಮೇಲೆ ಇಮಿಡಿಯೇಟ್ ಆಗಿ ಕೆಲಸ ಮಾಡೋಕ್ಕೆ ಕಳಿಸ್ತಾರೆ ಹೇಳಿ ಅಂದ್ರೆ ನಮ್ಮ ಇಂಟೀರಿಯರ್ ಅಂಡರ್ಸ್ಟ್ಯಾಂಡಿಂಗ್ ಇರೋರಲ್ಲ ಅನ್ಕೊಂಡಿದ್ಯಾ ನೀನು ಅರೆ ನಾನು ಆ ಅರ್ಥದಲ್ಲಿ ಹೇಳ್ತಾ ಇಲ್ಲ ಹಲೋ ಮಿಶಾಲ್ ಪ್ರತಿ ದೀಪಾವಳಿ ಹಬ್ಬಕ್ಕೆ ಸಮ್ಮರ್ಗೋಸ್ಕರ ರಜೆ ತಗೊಳ್ಳಲ್ವಾ ಸರ್ ಈ ಟೀಮಲ್ಲಿ ಕಡಿಮೆ ರಜೆ ಅಂತ ಹಾಕಿರೋದಂದ್ರೆ ನಮ್ಮ ಶಶಾಂಕ್ ಸರ್ ಸೊ ಅದರಿಂದ ಅವ್ರ ಕೆಲಸ ಮುಗಿದ್ಮೇಲೆ ಅವ್ರು ಇಲ್ಲಿ ಇರ್ಬೇಕಂತ ನಾವು ಯಾರು ಬಯಸಲ್ಲ ಅಕಸ್ಮಾತ್ ಏನಾದರೂ ಎಮರ್ಜೆನ್ಸಿ ಇತ್ತು ಅಂತಂದ್ರೆ ಟೆಕ್ಸ್ಟ್ ಮಾಡ್ರಿ ಕಾಲ್ ಮಾಡ್ರಿ ಮೇಲ್ ಮಾಡ್ರಿ ಎಲ್ಲರ ಕಡೆ ಲ್ಯಾಪ್ಟಾಪ್ ಅದ ಸ್ಮಾರ್ಟ್ ಫೋನ್ಸ್ ಅದಾವ ಹೌದಲ್ಲ ಸೊ ಏನೋ ಪ್ರಾಬ್ಲಮ್ ಇದ್ರೆ ಕಾಲ್ ಮಾಡ್ರಲ್ಲ ಬಟ್ 24 ಅವರ್ಸ್ ನಿಮ್ಮ ಶಶಾಂಕ್ ಸರ್ ನಿಮ್ಮ ಎಲ್ಲ ಡೌಟ್ಸ್ಗ ನಿಮ್ಮ ಪ್ರಾಬ್ಲಮ್ಸ್ಗ ಸಾಲ್ವ್ ಮಾಡ್ತಾರೆ ಅಂದ್ರೆ ಪ್ಲೀಸ್ ಆ ಎಕ್ಸ್ಪೆಕ್ಟೇಷನ್ಸ್ ಇದ್ರೆ ಅದನ್ನ ಈಗಲೇ ತೆಗೆದಾಕ್ರಿ ಮನೆಗೆ ಹೋದ್ಮೇಲೆ ಕಾಲ್ ಮಾಡು ಹಂಗಾಗ್ಲಿ ನಾ ಡ್ರಾಪ್ ಮಾಡ್ಲೇನಾ ಏ ಬೇಡ ಬೇಡ ನೀ ಸಾವಕಾಶ ಮನೆಗೆ ಹೋಗು ನಾನೇ ರಾತ್ರಿ ಕಾಲ್ ಮಾಡ್ತೀನಿ ನೀನಾಗ ನೀ ಕಾಲ್ ಮಾಡಬೇಡ ಸರಿ ಆಯ್ತು ಬಾಯ್ 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 ನೀಗ ಹೋಗ್ತೀಯ ಇಲ್ಲ ಸರಿ ಕಾಲ್ ಮಾಡೋದು ಮರಿಬೇಡ ಸಾಚಿ
ಇದ್ದೀಯಾ? ನೀನಿಲ್ಲಿ ಪ್ರಾಚಿ, ಯಾಕೆ ಪ್ಯಾನಿಕ್ ಆಗ್ತಿದ್ಯಾ? ಏನಾಯ್ತು? ಏನಿಲ್ಲ. ಓಕೆ ಕೂಲ್. ಇವಾಗ ಹೇಳು, ನೀನೇನ್ ಮಾಡ್ತಿದ್ಯಾ ಇಲ್ಲಿ? ಅದು ನನ್ನ ಫ್ರೆಂಡ್ ಮೀಟ್ ಮಾಡ್ಲಿಕ್ಕೆ ಬಂದಿದ್ದೆ. ಹೌದಾ? ಎಲ್ಲಿ ಫ್ರೆಂಡು? ಈಗಾರ ಹೋದ ಅವನು. ಅವನುನಾ? ಅವನು ಅಂದ್ರೆ ಯಾವ ಫ್ರೆಂಡ್ ಪ್ರಾಚಿ? ಅದು ಮೀಟ್ ಮಾಡಕ್ ಬಂದಿದ್ನಲ್ಲ, ಅಕ್ಕಿ ಹೋದ್ಲು. ಇಟ್ಸ್ ಓಕೆ ಪ್ರಾಚಿ, ರಿಲ್ಯಾಕ್ಸ್. ನೀನ್ ಹೇಗ್ ಆಡ್ತಿದ್ಯಾ ಗೊತ್ತಾ? ಏನೋ ನೀನ್ ಕಳ್ತನ ಮಾಡಿದ್ಯಾ, ಅದನ್ನ ನಾನು ಕಂಡಿಡ್ದಿದ್ದೀನಿ ಅನ್ನೋ ರೀತಿ ಬಿಹೇವ್ ಮಾಡ್ತಾ ಇದ್ಯಾ. ಏ ಕಳ್ತನನ? ಎಂತ ಕಳ್ತನದ್ಯಾ? ಎಂತದು ಇಲ್ಲ. ಏನು ಇಲ್ಲ ತಾನೆ. ಮತ್ತ್ಯಾಕೆ ಇಷ್ಟೊಂದು ಗಾಬರಿ ಆಗಿದ್ಯಾ ನೋಡು, ಎಷ್ಟು ಸ್ವೆಟ್ ಆಗ್ತಾ ಇದೆಯಾ ನೀನು? ಯಾಕೆ ಪ್ರಾಚಿ, ಆರಾಮಿದ್ಯಾ ಅಲ್ವಾ? ಹಂಗೇನಿಲ್ಲ, ಆರಾಮದೀನಿ. ಸರಿ ಬಾ, ಕಾರಲ್ಲಿ ಕೂತ್ಕೊಳ್ಳೋಣ. ಅಲ್ಲಿ ನೀರಿದೆ, ಸ್ವಲ್ಪ ನೀರು ಕುಡಿದ್ರೆ ನೀನು ರಿಲ್ಯಾಕ್ಸ್ ಆಗ್ತೀಯ. ಬಾ. ಸರ್, ಇಫ್ ಯು ಡೋಂಟ್ ಮೈಂಡ್, ಸ್ವಲ್ಪ ಹೋಗಿ ಕಾಫಿ ಕುಡ್ಕೊಂಡು ಬರ್ತೀರಾ? ನಾನು ಇವಳ ಹತ್ರ ಸ್ವಲ್ಪ ಪರ್ಸ್ನಲ್ ಆಗಿ ಮಾತಾಡಬೇಕು. ಓಕೆ ಮೇಡಮ್. ಒಂದು ನಿಮಿಷ ಇರು, ಸ್ವಲ್ಪ ನೀರು ಕುಡಿ. ಪ್ರಾಚಿ, ಯಾಕೆ ಗಾಬರಿ ಆಗ್ತಿದ್ಯಾ? ರಿಲ್ಯಾಕ್ಸ್ ಪ್ರಾಚಿ, ವಿ ಆರ್ ಫ್ರೆಂಡ್ಸ್ ರೈಟ್? ಅಂದ್ರೆ ನಾನು ಏಲಿಯನ್ ಜೊತೆ ಮದುವೆ ಆಗೋಕ್ಕಿಂತ ಮುಂಚೆನೆ ನಾನು ನಿನಗೆ ಫ್ರೆಂಡ್ ಆಗಿದ್ದೆ ಅಲ್ವಾ? ಹಾಗಾದ್ರೆ ಹೇಳಿ, ಏನಾಯ್ತು? ದಿಯಾ, ನೀ ಕರೆನ ಯಾರಿಗೂ ಹೇಳಂಗಿಲ್ಲಲ್ಲ. ಇಲ್ಲ ಪ್ರಾಚಿ, ನಾನು ಯಾರಿಗೂ ಹೇಳಲ್ಲ. ಹೇಳು. ದಿಯಾ ಎಲ್ಲೂ ಕಾಣಕತ್ತಿಲ್ಲಲ್ಲ, ಕಾದು ಕಾದು ಮನೆಗೆ ವಾಪಸ್ ಹೋದ್ಲೋ ಏನೋ. ಪಾಪ, ಆಕೆಗೆ ನಾ ಭಾಳ ಹೊತ್ತು ಕಾಯಿಸ್ಬಿಟ್ಟೆ. ಗ್ಯಾರಂಟಿ ಬೇಸರ ಮಾಡ್ಕೊಂಡಿರ್ತಾಳ. ಅಟ್ಲೀಸ್ಟ್ ನಾ ಲಗೂನಾದ್ರೂ ಮೆಸೇಜ್ ಹಾಕ್ಲಿಲ್ಲ, ಫೋನ್ ಮಾಡ್ತಿದ್ರ ಮಾತಾಡಕತ್ತಿಲ್ಲ. ಈಕೆ ಸಲುವಾಗಿ ಬಾಲಿಶ ಆಗಿರೋ ಬಾಯ್ ಫ್ರೆಂಡ್ ಆಗ್ಬಿಟ್ಟೆನ. ಏಲಿಯನ್ ಕಾಲ್ ಮಾಡ್ತಿದ್ದ. ಇಷ್ಟು ಲಗುನ ಫೋನ್ ಕಟ್ ಮಾಡಕತ್ತಾಳ ಅಂದ್ರ ನನ್ನ ಮ್ಯಾಗ ಭಾಳ ಸಿಟ್ ಮಾಡ್ಕೊಂಡಾಳ ಅಂತ ಆತ. ಅಯ್ಯದ್ಯ, ಯಾಕೆ ಕಟ್ ಮಾಡ್ದಿ? ಅಣ್ಣಂಗೆ ನಿನ್ ಜೋಡಿ ಏನೋ ಇಂಪಾರ್ಟೆಂಟ್ ಮಾತಾಡೋದಿರ್ತದ. ಪ್ರಾಚಿ, ಸದ್ಯಕ್ಕಿವಾಗ ನಿನ್ಗಿಂತ ಇಂಪಾರ್ಟೆಂಟ್ ಯಾರೂ ಇಲ್ಲ. ಇವಾಗ ಹೇಳು, ಯಾರವನು? ದಿಯಾ, ನೀ ಕರೆನ ಯಾರಿಗೂ ಹೇಳಂಗಿಲ್ಲಲ್ಲ. ಪ್ರಾಚಿ, ಟ್ರಸ್ಟ್ ಮೀ, ನಾನು ಯಾರಿಗೂ ಹೇಳಲ್ಲ. ಯಾರವನು? ಅವ ನನ್ನ ಬಾಯ್ ಫ್ರೆಂಡ್. ಹೋಲಿ ಹಬ್ಬಕ್ಕ ಒಂದು ಮಹತ್ವ ಆಯ್ತು. ಏನದ ಅಂದ್ರ, ಇದುವರೆಗೂ ನಮ್ಮ ಮೇಲೆ ಯಾರಿಗಾದ್ರೂ ವೈಮನಸ್ ಇತ್ತಂದ್ರ ಅದು ಇವತ್ತ ಕೊನೆ ಆಗ್ಬಿಡ್ಬೇಕು. ಮುಂದಿನ ನಮ್ಮ ಬದುಕು ಕಲರ್ಫುಲ್ ಆಗಿರ್ಲಿ ಅಂತ ಈ ಬಣ್ಣ ಬಣ್ಣದ ಬಣ್ಣಗಳನ್ನ ಅವ್ರ ಮೇಲೆ ಎರಚಬೇಕು. ಹೌದು ದಿಯಾ, ನಡುಕೋಟಿ ಮನೆಯೊಳಗ ಇದು ನಿನ್ ಮೊದಲನೇ ಹೋಳಿ ಹಬ್ಬದ. ಮಸ್ತ್ ನ ಕಾಡು ನಯನ.
ನನಗೊಬ್ಳಿಗೆ ಅಲ್ಲ ಇನ್ನೂ ಒಬ್ಬರಿಗೆ ಇದು ಫಸ್ಟ್ ಹೋಳಿನ ಅಯ್ಯ ಮತ್ತೆ ಯಾರಿಗವ ಮಾಯಿ ನಂದು ಮದುವೆ ಆದ್ಮೇಲೆ ಇದೇ ಮೊದಲನೇ ಹೋಳಿ ಆ ಬರಬ್ರಿ ರೀ ಏ ಇದು ಎರಡನೇ ಹೋಳಿ ಕಾಕಾ ಬೀಗರಿಗೆ ಲೆಕ್ಕ ಹೇಳಕ್ ಬರಂಗಿಲ್ಲ ಏ ಶರತಾ ನಡಕೋಟೆ ಮನೆ ಜೊತೆಗೆ ಯಾರ ಸಂಬಂಧ ಬೆಳೆಸಿದ್ರು ಅವರು ಇದೇ ಕುಟುಂಬಕ್ಕೆ ಸೇರ್ತಾರ ಬರಬ್ರಿ ಹೇಳದಿಕ್ಕಿಲ್ಲ ನೀನು ಈ ಮನೆ ಮಗನ निखिल बल इन मतारू आचरण मत नयना वैणी पापू नयना बण हर अदू नम पापू बण हंग्र गुंप होली आचरण बण बस निंद्रि हंग हिंग अंतर हंग हंग तोर्ती नोड्री ಏ ಅಳಿ ಅಂದ್ರ ಅಪರೂಪಕ್ಕ ಮನೆಗೆ ಬಂದರಪ್ಪ ಏ ಏ ಕೋಪಸ್ ಕೊಣವಾಗಿದ್ ನನ್ನ ಸೊಸಿ ಮನೆಗೆ ಬಂದಾಳ ನೋಡಿ ದಾದಾ ರೇ ತಗ ನೀವ್ ಯಾಕ ಸುಮ್ಮನೆ ನಿಂತಿದ್ದೀರಾ ಹೋಗಿ ಬಣ್ಣ ತಗೊಂಡ್ ಬನ್ನಿ ದಾದಾಗ ಹಾಕಿ ತಡ್ರಿ ನಿಮ್ಮ ಪುಟ್ಟಿಗಳನ್ನ ತಂದು ಹಾಕ್ತೀನಿ ತಡ್ರಿ ನಾನು ಓಡ್ತೀನಿ ನಂಗ ಹೋಳಿ 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 ಏಳೇಳು ಬಣ್ಣದ ಬೆಳ್ಳಿ ಹೋಳಿ 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 ರಾಗ ರಂಗಿನ ರಂಗು ರಂಗೋಲಿ ಕಾಮನ ಬಿಲ್ಲಿಂದ ಬಣ್ಣಗಳ ಕದಿಯೋಣ ಮೋಡದ ಕಡಲಿಂದ ಪನ್ನೀರ ಕಡೆಯೋಣ ಬಿಡಿ ಹೆತ್ತ ಬಣ್ಣಗಳ ಬಿಳಿ ಬಿಳಿ ಬಟ್ಟೆಗೆ ಚೆಲ್ಲೋಣ ಓಹೋ ಕುಣಿಯಾಡೋಣ ಹೋಳಿ 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 ಏಳೇಳು ಬಣ್ಣದ ಸರ್ ಹೇಳ್ರಿ ಸರ್ ಇಲ್ಲಿ ಪರವಾಗಿಲ್ಲ ಹೇಳಿ प्लीज बागल तगि ननगोस्कर मध्यरात्रि मीट माडक बंदिदाना हाउ थ्रिलिंग Yeah.
ಸಾವಕಾಶ್ ಸಾವಕಾಶ್ ಮಾತಾಡ. ನೀನು ಯಾಕೆ ಬಂದಿದ್ದೀಯ ಇಲ್ಲಿಗೆ? ನೀನು ಎದಕ್ಕೂ ರಿಪ್ಲೈ ಮಾಡಲಿಲ್ಲ ಅಂದ್ರೆ ಲೇಟ್ ಯಾಕೆ ಆತು ಅಂತ ಹೇಳೋದಾದ್ರೂ ಹೆಂಗ ನಿನಗೆ? ನೀನೇನು ಹೇಳಿದ್ರು ಕೇಳಕ್ಕೆ ನಂಗೆ ಇಷ್ಟ ಇಲ್ವಲ್ಲ ಏಲಿಯನ್. ಹಾಂ ಹಾಂ ಹೌದೇನ? ಹಂಗಾದ್ರೆ ಡೋರ್ ಯಾಕೆ ತೆಗೆದಿ ಮತ್ತೆ? ಯಾಕಂದ್ರೆ ನಾನು ನಿನ್ನ ತರ ಏಲಿಯನ್ ಅಂತ ಅಲ್ವೇ ಅಲ್ಲ. ಸಾವಕಾಶ್ ಸಾವಕಾಶ್ ಮಾತಾಡ ಅಂತ ಹೇಳಕತ್ತೀನಲ್ಲ. ನಾವಿಲ್ಲೋದ್ ಬೇಡ, ನಿನ್ ಕೊಲೆಗ್ ಹೋಗಿ ಮಾತಾಡೋಣ, ನಡಿ ಹೋಗೋಣ. ಏನು ಸೌಂಡ್ ಆಯ್ತಲ್ಲ, ಏನು? ನಾ ಹೇಳೋದನ್ನ ಕೇಳು. ನಾನ್ ಯಾಕೆ ನೀನ್ ಹೇಳೋದನ್ನ ಕೇಳ್ಬೇಕು? ಇದೇನಿದು? ನಾನ್ ನಿಧಾನ ಮಾತಾಡಲ್ಲ, ಎಷ್ಟೆಲ್ಲ ಪ್ಲಾನ್ ಮಾಡಿದ್ದೆ ನಾನು, ಆದ್ರೆ ನೀನು ಒಂದೇ ಒಂದ್ ಬರಲ್ಲ ಅಂತ ಮೆಸೇಜ್ ಹಾಕಿ ಎಲ್ಲ ಹಾಳ್ ಮಾಡ್ಬಿಟ್ಟೆ ಅಲ್ಲ. ನಿನಗೊಂದು ಬಾಯ್ ಫ್ರೆಂಡ್ ಕ್ಯಾರೆಕ್ಟರ್ ಸ್ವಲ್ಪ ಸೂಟ್ ಆಗಲ್ಲ ಬಿಡು. ಏನಿದು? ಐಸ್ ಕ್ರೀಮ್ ತಗೊಂಡ್ ಬಂದಿನಿ ನಿನಗೋಸ್ಕರ. ಹಾ ಟ, ಅದೇನಂದ್ರ ನೀ ಲಗುನ ಡೋರ್ ಓಪನ್ ಮಾಡ್ಲಿಲ್ಲಲ್ಲ, ಅದಕ್ಕ ಒಂದು ಸ್ವಲ್ಪ ಮೆಲ್ಟಾಗಿ ಹೋಗ್ಯದ, ಆದ್ರ ಟೇಸ್ಟ್ ಮಾತ್ರ ಬರೋಬ್ಬರ್ ಇರ್ತದ. ಹ್ಮ್, ಬೇಕಾದ್ರೆ ಟೇಸ್ಟ್ ಮಾಡಿ. ನನಗೆ ತಿನ್ನಕ್ ಇಷ್ಟ ಇಲ್ಲ, ಬೇಡ. ಹೇ ಪ್ಲೀಸ್ ಹಂಗ ಅನ್ಬೇಡ, ನಿನ್ ಸಲುವಾಗಿ ತಗೊಂಡ್ ಬಂದಿನಿ ನೋಡ. ನಾ ಇಷ್ಟೆಲ್ಲ ಟ್ರೈ ಮಾಡಕತ್ತೀನಲ್ಲ, ನೀ ಒಂದು ಸ್ವಲ್ಪ ಸಾಥ್ ಕೊಡು ನನ್ಗ. ಓಹೋ, ಹಾಗಾದ್ರೆ ಇದು ಐಸ್ ಕ್ರೀಮ್? ನಾ ಕರೆ ಹೇಳಕತ್ತೀನಿ, ಹಿಂಗೆಲ್ಲ ನಾ ಮಾಡ್ತೀನಿ ಅಂತ ನಾ ಕನಸ್ನ ಕೂಡ ತಿಳ್ಕೊಂಡಿರಲಿಲ್ಲ. ಅರ್ಥ ಮಾಡ್ಕೊ ಪ್ಲೀಸ್. ಓ ಹಾಗಾದ್ರೆ ಇದೆಲ್ಲ ನಿನಗೆ ಇವಾಗ ರಿಗ್ರೆಟ್ ಆಗ್ತಿದ್ಯಾ? ಏ ಇಲ್ಲ ಇಲ್ಲ ಇಲ್ಲ, ಹಂಗೆಲ್ಲ ಏನಿಲ್ಲ, ನಾ ಎಂಜಾಯ್ ಮಾಡಕತ್ತೀನಿ. ಅದಕ್ಕೆ ಅಲ್ಲೇನು ಈ ನಟರಾತ್ರಾಗ ನಿನ್ನ ಭೇಟಿ ಆಗ್ಲಿಕ್ಕೆ ಬಂದೀನಿ. ಏನೋ ಮುನ್ನ ಒಂದಿನ ನಿಮ್ಗೆ ಭೇಟಿ ಹಾಕಾಗ್ಲಿಲ್ಲ ಅಂತ ನನ್ನ ಮ್ಯಾಗ ಇಷ್ಟೊಂದು ಸಿಟ್ಟಿಗೆ ಇರ್ತಾರೆ ಹೆಂಗದೆಯಾ? ಯಾವಾಗ ಬಂದಿಪ್ಪ? ಅದು ಸರ್, ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಅದು ನಾ ಈಗಷ್ಟೇ ಬಂದಿರಿ ಅಂದ್ರೆ, ಅದು ದಿಯಾನ ನೋಡಕಂತ ಬಂದಿದ್ದೀರಿ. ದಿಯಾನ ನೋಡ್ಬೇಕಾದ್ರೆ ಆ ಕಡೆ ಎಲ್ಲಿ ಹೋಗ್ತೀಯ? ಅವಳ ರೂಮ್ ಆ ಕಡೆ ತಾನೇ? ಹೌದ್ರಿ, ಸಾರಿ ಅದು ಗೊತ್ತಾಗ್ಲಿಲ್ಲ. ಇರ್ಲಿ ಬಿಡ್ರಿ ಸರ್, ನಾ ಮುಂದಿನ ಸರ್ತಿ ಬಂದಾಗ ಯಾವಾಗಾದ್ರೂ ಭೇಟಿ ಆಗ್ತೀನಿ, ನಾ ಬರ್ತೀನಿ. ಅಯ್ಯೋ ಯಾಕಪ್ಪ ಹೀಗಿದೆಯಾ, ಬಾ ಕೂತ್ಕೊ ಮಾತಾಡೋಣ. ಅಂದ್ರೆ ಸರ್ ನಾನು ಆಕ್ಚುಲಿ ಹೋಗೋದಿತ್ತು. ಪರವಾಗಿಲ್ಲ ಬಾರಪ್ಪ ಒಂದ್ ನಿಮಿಷ. ಅಯ್ಯೋ ಅಪ್ಪನ ಕೈ ಸಿಗಾಕೊಂಡ ಇವನು. ಕೂತ್ಕೋ ಒಂದ್ ನಿಮಿಷ ಮಾತಾಡೋಣ. ಹಂಗಲ್ ಸರ್, ಅಂದ್ರ ಹೊತ್ತಾಗ್ಲಿಕ್ಕತ್ತದ ಅದಕ್ಕ. ಅಲ್ಲ ಜಾಸ್ತಿ ಹೊತ್ತೇನಿಲ್ಲ. ಅದು ನೀವು ಮಲಗಿರ್ತೀರಾ, ಅವ್ರಿಗೆ ಡಿಸ್ಟರ್ಬ್ ಮಾಡ್ಬೇಡ ಅಂತ ನಾನೇ ಇವನಿಗೆ ಹೇಳಿದ್ದು ಸ್ವಲ್ಪ ಮಾತಾಡ್ಬಿಟ್ಟು ಕೂತ್ಕೋ ಬಾ. ನನಗೆ ನಿಮ್ಮಿಬ್ರ ಹತ್ರ ಒಂದ್ ಸ್ವಲ್ಪ ಮಾತಾಡೋದಿತ್ತು. ನಾನೇ ನಿನಗೆ ಫೋನ್ ಮಾಡಿ ಕರೆಯೋಣ ಅನ್ಕೊಂಡಿದ್ದೆ, ನೀನೇ ಬಂದಿ. ಅಲ್ಲ ಏನ್ ನಡೀತಾ ಇದೆ ಇಲ್ಲಿ ದಿಯಾ? ನಿನಗೆ ಅವನ್ ಇಷ್ಟ ಇಲ್ಲ ಅಂದ್ಮೇಲೆ ರಾತ್ರಿ ನೀವಿಬ್ರು ಇಲ್ಲೇ ಒಟ್ಟಿಗೆ ಹೇಗೆ? ದಿಯಾನ್ ಬಿಡೋಣ. ಶಶಾಂಕ್, ನೀನ್ ಯಾಕಪ್ಪ ಹೀಗ್ ಬಿಹೇವ್ ಮಾಡ್ತಾ ಇದೀಯ? ಅಲ್ಲ ಕದ್ದು ಮುಚ್ಚಿ ಸುತ್ತಾಡೋದು
ಒಂದಿನ ಕೆಫೆ, ಒಂದಿನ ಪಾರ್ಕು, ಒಂದಿನ ರೋಡ್ ಸೈಡಲ್ಲಿ ಆಮ್ಲೆಟ್ಟು, ಬಾಯ್ ಫ್ರೆಂಡು, ಗರ್ಲ್ ಫ್ರೆಂಡು, ಏನ್ ನಡೀತಾ ಇದೆ ಇಲ್ಲಿ? ಅದು ಒಂದ್ ನಿಮಿಷ ಪಾಪ, ಇದನ್ನೆಲ್ಲ ಸರ್ ಆಕ್ಚುಲಿ ಕರೆ ಹೇಳ್ಬೇಕು ಅಂದ್ರೆ ನೀವು ಅಂದ್ಕೊಂಡಂಗ ಏನು ಇಲ್ರಿ. ನೀನ್ ಸುಮ್ಮನೆ ಇರಪ್ಪ. ಸಾರಿ ಸರ್. ದಿಯಾ, ನಿನಗೆ ಅವನ ಜೊತೆ ಇರಕ್ಕೆ ಇಷ್ಟ ಆಗುತ್ತೆ, ಆದರೆ ನಡುಕೋಟೆ ಮನೆಗೆ ಹೋಗೋಕೆ ಇಷ್ಟ ಇಲ್ಲ. ಅಲ್ಲಿ ಹೋದರೆ ನಿನಗೆ ಅವನು 24 ಗಂಟೆನೂ ಸಿಗ್ತಾನಲ್ಲ. ಸರಿ ಬಿಡು, ನಿನಗೆ ಅಲ್ಲಿ ಹೋಗೋದಕ್ಕೆ ಇಷ್ಟ ಇಲ್ಲ, ಆದರೆ ಅಲ್ಲಿರೋರನ್ನ ನೀನು ಮಿಸ್ ಮಾಡ್ಕೋತಾ ಇಲ್ವಾ ಮರಿ? ಹೌದು ಪಪ್ಪ, ನಾ ಮನೇಲಿರೋರನ್ನ ಎಲ್ಲರನ್ನೂ ಮಿಸ್ ಮಾಡ್ಕೋತಾ ಇದ್ದೀನಿ. ಏಲಿಯನ್ ನಾನು ಕೂಡ ಒಳ್ಳೆ ಫ್ರೆಂಡ್ಸ್ ಆಗಿದ್ದೀವಿ. ಅಷ್ಟೇ ಅಲ್ಲ, ಏಲಿಯನ್ ಕೂಡ ಒಳ್ಳೆ ಬಾಯ್ ಫ್ರೆಂಡ್ ತರ ನಡ್ಕೋತಾ ಇದ್ದ ನನ್ನ ಜೊತೆ. ನಿನಗೆ ಹೆಂಗ ಬೇಕೋ ಹಂಗ ನೋಡ್ಕೊಳ್ಳಿಕತ್ತೀನಲ್ಲ, ಮತ್ತೆ ನಡಿ ನನ್ನ ಜೋಡಿ. ನಮ್ಮ ಮನೆಗ ನಿನ್ನ ಎಲ್ಲರೂ ಬಹಳ ಮಿಸ್ ಮಾಡ್ಕೊಳ್ಳಿಕತ್ತಾರ, ಎಲ್ಲರೂ ನಿನ್ ಸಲ ಕಾಯಕತ್ತಾರ. ನನಗೂ ಕೂಡ ನಡ್ಕೋಟೆ ಫ್ಯಾಮಿಲಿಗೆ ಬರೋದಕ್ಕೆ ಇಷ್ಟ ಇದೆ. ಆದ್ರೆ ಆದ್ರೆ ಏನ್ದಿಯಾ ಏಲಿಯನ್, ನೀನು ನೀ ನನಗೆ ಪ್ರಾಮಿಸ್ ಮಾಡು ನನಗೆ ಕಿರಿಕಿರಿ ಮಾಡಲ್ಲ ಅಂತ. ಹಾಗೆ ನಾನು ಏನೇ ಮಾಡಿದ್ರು ನನ್ನ ಡಿಫೆಂಡ್ ಮಾಡ್ತೀಯ ಅಂತ. ಅವಳು ಹೇಳ್ತಾ ಇರೋದು ಸರಿ ಅನ್ಸುತ್ತೆ ನನಗೆ, ನೀನು ಒಪ್ಕೊಳಪ್ಪ. ನೋಡಿದ್ಯ, ಒಂದು ವಿಚಾರ ನೆನಪಿನಾಗ ಇಟ್ಕೋ, ನೀ ಏನಾದರೂ ಮಾಡೋದಿದ್ರೆ ಅದನ್ನು ಮೊದಲು ನನಗೆ ಹೇಳಬೇಕಾಗ್ತದೆ. ಅಟ್ಲೀಸ್ಟ್ ನೀ ಏನು ಮಾಡೋಕ್ಕೆ ಇದೆಯಾ ಅಂತ ನನಗೆ ಗೊತ್ತಾದ್ರೆ ನಾನು ನಿನಗೆ ಡಿಫೆಂಡ್ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಅವನು ಹೇಳ್ತಾ ಇರೋದು ಸರಿಯಾಗೇ ಇದೆ, ನೀನು ಒಪ್ಕೊಂಬಿಡು. ನೋಡು, ನೀನು ನನಗೆ ಮೊದಲು ಪ್ರಾಮಿಸ್ ಮಾಡು, ಸುಮ್ಮನೆ ನನ್ನ ಮೇಲೆ ಬ್ಲೇಮ್ ಮಾಡಲ್ಲ ಅಂತ. ಇದು ಫಸ್ಟ್. ಸೆಕೆಂಡ್ ಒನ್, ನೀ ನನ್ನ ಪೆದ್ದಿ ಅಂತ ತಿಳ್ಕೊಳ್ಳಲ್ಲ ಅಂತ. ಮೂರನೇದು, ನೀನು ಯಾವಾಗಲೂ ಇದೇ ಥರ ನನ್ನ ಜೊತೆ ಬಾಯ್ ಫ್ರೆಂಡ್ ಆಗೇ ಇರ್ತೀಯ ಅಂತ. ಆಗ್ಬಿಡು, ನಾನು ನಿನಗೆ ಪ್ರಾಮಿಸ್ ಮಾಡಕತ್ತೀನಿ, ಇವಾಗ ನೀ ಹೆಂಗೆ ಹೇಳಿಯೋ ಹಂಗೆ ನಾನು ನಿನ್ನ ಜೋಡಿ ನಡ್ಕೋತೀನಿ.